ಸತ್ಯ ಸಾಕ್ಷಿ ನಮ್ಮ ಜೀವನ ಹೇಗೆ ಯೂಟರ್ನ್ ತಗೊಂಡ್ಬಿಡ್ತು ಅಂತ. ನೀನು ಎಂ ಎಲ್ ಎ ಮಗಳು, ಆದ್ರೆ ಇವತ್ತು ಅಂತೆ ನಾನು ಎಂ ಎಲ್ ಎ ಮಗಳು, ಅವತ್ ಹಾಗೆಲ್ಲ ಇದ್ದೆ, ಆದ್ರೆ ಈಗಿದ್ದೀನಿ. ಇವೆಲ್ಲ ಯಾವ ಬೇಜಾರು ನನಗಿಲ್ಲ. ನನ್ನ ಪ್ರೀತಿ ನನಗೆ ಸಿಕ್ತಲ್ಲ, ಅಷ್ಟೇ ಸಂತೋಷ. ಅದು ನೀನ್ ದೊಡ್ಡ ಮನ್ಸು ಸಾಕ್ಷಿ. ನಿನ್ನಂತವಳನ್ನ ನನ್ನ ಹೆಂಡತಿಯಾಗಿ ಪಡ್ಕೊಂಡಲ್ಲ, ನಾನು ಪುಣ್ಯ ಮಾಡಿದ್ದೆ ಅನ್ನಿಸ್ತಿದೆ ನನಗೆ. ಪುಣ್ಯವಂತೆ ನಾನು ರಂಜಿತ್. ನೀವ್ ಹೇಗೆಲ್ಲ ಬದುಕ್ತವ್ರು, ಆದ್ರೆ ನನ್ನಿಂದಾಗಿ ಇವತ್ತು ನೆಲೆನೂ ಇಲ್ದೆ ಇರೋ ಹಾಗಾಗೋಯ್ತು. ನಿಮ್ಗೆ ನಾನು ಹೊರೆ ಆಗ್ಬಿಟ್ಟೆ ಅಲ್ವಾ? ನಿರೋಷ ಹೇಳ್ದಾಗೆ ನಾವು ಮದುವೆ ಬಗ್ಗೆ ಮಾತ್ರ ಯೋಚನೆ ಮಾಡಿದ್ವಿ, ಮದುವೆ ಆದ್ಮೇಲೆ ಏನು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ಲಿಲ್ಲ. ರಂಜಿತ್, ಈಗ ಹಳೆದನ್ನೆಲ್ಲ ಮರ್ತು ಬಿಡೋಣ, ಮುಂದೆ ಏನಾಗ್ಬೇಕು ಅನ್ನೋದ್ರ ಬಗ್ಗೆ ಮಾತ್ರ ಯೋಚನೆ ಮಾಡೋಣ. ನೀವು ನನ್ನ ಬಗ್ಗೆ ಚಿಂತನೆ ಮಾಡಬೇಡಿ. ದೇವ್ರನ್ನ ನಂಬೋಣ ರಂಜಿತ್, ಆ ದೇವ್ರು ಯಾವತ್ತೂ ನಮ್ ಕೈ ಬಿಡಲ್ಲ. ಆ ನಂಬಿಕೆ ನನ್ಗಿದೆ. ಆ ನಂಬಿಕೆ ನನಗೂ ಇದೆ ಸಾಕ್ಷಿ. ಆದ್ರೆ ನಿನ್ನೆವರೆಗೂ ನಮ್ಗೆ ಎಲ್ಲ ಇದ್ದು ಇವತ್ತು ಇದ್ದಕ್ಕಿದ್ದ ಹಾಗೆ ಏನು ಇಲ್ದ ಹೋಯ್ತಲ್ಲ, ಅದ್ ಸ್ವಲ್ಪ ಬೇಸರ ಆಗ್ತಿದೆ ಅಷ್ಟೆ. ನಾನು ಬೇರೆ ನಿಮ್ ತಂದೆಗೆ ಮಾತು ಕೊಟ್ಟಿದ್ದೀನಿ, ನಿಮ್ಮ ಮಗಳನ್ನ ತುಂಬಾ ಚೆನ್ನಾಗಿ ನೋಡ್ಕೋತೀನಿ ಅಂತ. ಆದ್ರೆ ಈಗ ನಿನ್ನ ಈ ಸ್ಥಿತಿ ನಿಲ್ಸಿದೀನಿ ಅಂತ ಅವ್ರಿಗೆ ಗೊತ್ತಾದ್ರೆ ಅವ್ರು ಎಷ್ಟು ಬೇಜಾರ್ ಮಾಡ್ಕೋತಾರೋ ಏನೋ. ನಮ್ ಡ್ಯಾಡಿ ಹಾಗೆಲ್ಲ ಏನು ಅನ್ಕೊಳಲ್ಲ. ಈಗಾಗ್ಲೇ ಅವ್ರಿಗೆ ನಮ್ ಪರಿಸ್ಥಿತಿ ಅರ್ಥ ಆಗಿರುತ್ತೆ. ಮುಂದೆ ನೀವು ನನ್ನ ಚೆನ್ನಾಗಿ ನೋಡ್ಕೊಳ್ತೀರಾ ಅಂತ ಅವ್ರಿಗೆ ಗೊತ್ತಿರುತ್ತೆ. ಅವ್ರೇನ್ ಅನ್ಕೊಳ್ತಾರೆ, ಇವ್ರೇನ್ ಅನ್ಕೊಳ್ತಾರೆ, ಈ ಚಿಂತೆ ಎಲ್ಲ ಬಿಟ್ಬಿಡಿ ರಂಜಿತ್. ನಾವು ಜೀವನ ಅನ್ನೋ ದೋಣಿ ಮೇಲೆ ಕಾಲಿಟ್ಟಾಗಿದೆ. ತಡ ಸೇರೋವರೆಗೂ ತಾಳ್ಮೆಯಿಂದ ಕಾಯ್ಬೇಕು. ನಮ್ ಜೀವನ ನಡೆಸ್ತಾ ಇರೋ ಅಂಬಿಗನ್ ಮೇಲೆ ನಂಬಿಕೆ ಇಟ್ಟು ಬದುಕ್ಬೇಕು. ಓಕೆನಾ?